BSK न्यूज में आपका स्वागत है। अस्सलामुअलैकुम, नमस्कार। डायमंड TU कॉलेज साइंस एंड कॉमर्स बसो कल्याण में हर साल की तरह इस साल भी शानदार रिजल्ट आने पर पूजा कल्याण मंडप में सम्मान समारोह प्रोग्राम रखा गया। इस प्रोग्राम में साइंस की स्टूडेंट अपूर्वा शिवराज ने 600 नंबर में से 584 नंबर लाकर बसो कल्याण तालुके की फर्स्ट टॉपर बनी। इसी तरह से वैष्णवी गोविंद रेड्डी ने 600 नंबर में से 579 नंबर लाकर बसो कल्याण तालुके की सेकंड टॉपर बनी। इसी तरह से श्रुति 600 नंबर में से 577 नंबर लाकर कॉलेज की थर्ड टॉपर बनी। कॉमर्स के स्टूडेंट्स रोहिणी बालाजी 600 नंबर में से 566 नंबर हासिल की। इसी तरह से 48 स्टूडेंट्स का इस प्रोग्राम में सम्मान किया गया। इस मौके पर मौजूद रहे डायमंड कॉलेज के प्रिंसिपल शेख हुसैन ने भी स्टूडेंट्स को मुबारकबाद दिया। इस मौके पर प्रेजेंट रहे श्री शरणु सलगर MLA बसव कल्याण नरसिंह रेड्डी गदले गांव और चंद्रकांत और इसी तरह से और भी कई चीफ गेस्ट मौजूद रहे।
ಧನ್ರಾಜ್ ಇಲಂಗಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಂತ ಸಾಧನೆಯನ್ನು ಮಾಡಿ ಇವತ್ತು ಈ ಸನ್ಮಾನಕ್ಕೆ ಆಗಮಿಸಿದ ಎಲ್ಲ ನನ್ನ ಸಹೋದರಿಯರೇ ಸಹೋದರರೇ ಹಾಗೂ ಎಸ್ಎಸ್ಎಲ್ಸಿಯನ್ನು ಮುಗಿಸಿ ಕಾಲೇಜಿಗೆ ಪಾದಾರ್ಪಣೆ ಮಾಡಿ ಇವತ್ತು ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ನಿಮ್ಮ ಶರಣು ಸರ್ಕಾರ ಮಾಡುವ ನಮಸ್ಕಾರಗಳು. ಪಿಯುಸಿ ದ್ವಿತೀಯ ಪರೀಕ್ಷೆ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಈಗ ಡೈಮಂಡ್ ಕಾಲೇಜ್ ಎಷ್ಟು 584 out of 600 ಅವ್ರು ಯಾರು ಇಲ್ಲಿ ಕೈ ಎತ್ಕೋರ ಎಂದು ಅಲ್ಲೇ ನಿಮ್ ಕೈ ಎತ್ತಪ್ಪ ಯಾರಿ ಹೆಸರು ಹೇಳ್ತಮ್ಮ 584 ಮಾರ್ಕ್ಸ್ ಸೇಮ್ ಮಾರ್ಕ್ಸ್ ಔಟ್ ಆಫ್ 600 ಕಂಗ್ರಾಚುಲೇಷನ್ ನನ್ನ ಎಕ್ಸ್ಪೀರಿಯನ್ಸ್ ಆಲ್ಸೋ ಹೇಳುತ್ತೆ. ನಾನು ಎಸ್ ಪಿ ಸೈನ್ಸ್ ಕಾಲೇಜ್ ಗುಲ್ಬರ್ಗ ಪಿಯುಸಿ ಸೈನ್ಸ್ ಪಿಯುಸಿ ಸೈನ್ಸ್ ನಾನು ಊರಿನೊಳಗ 1994 ಅಪ್ ಟು 1994 ತನಕ ಯಾರನ್ನೂ ಸೈನ್ಸ್ ಮಾಡಿದವರು ಫಸ್ಟ್ ಅಟೆಂಪ್ಟ್ ಪಾಸ್ ಆಗಿದ್ದಿಲ್ಲ. ಫಸ್ಟ್ ಅಟೆಂಪ್ಟ್ ಹೋಗಿ ಯಾರು ಪಾಸ್ ಆಗಿದ್ದಿಲ್ಲ. 1994 ತನಕ ಐ ಆಮ್ ದ ಫಸ್ಟ್ ಪರ್ಸನ್ ನಾನೇ ಪಿಯುಸಿ ಒಳಗ ಸೈನ್ಸ್ ಸನ್ಮಾನ ಮಾಡಿದ ರೀತಿ ನನಗೆ ಬರುವಾಗ ಡೈಮಂಡ್ ಕಾಲೇಜ್ನವರೆಲ್ಲರೂ ನಿನ್ನನ್ನು ಸ್ವಾಗತ ಮಾಡೋ ರೀತಿ ಇತ್ತು. ಸನ್ಮಾನ ಮಾಡತಕ್ಕಂತ ರೀತಿ ಮನಸಾಪೂರ್ವಕವಾಗಿ ಹೃದಯ ತುಂಬಿ ಒಂದೇ ಬಸವ ಕಲ್ಯಾಣದೊಳಗೆ ಯಾರೇ ನೋಬಲ್ ಅವಾರ್ಡ್ ತಗೊಂಡ್ರು ಈ ರೀತಿ ಸನ್ಮಾನ ಮಾಡ್ತಾರಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ವಿದ್ಯಾರ್ಥಿಗಳೇ ನಾನು ಪಿಯುಸಿ ಒಳಗ ಒಳಗೊಂದು ಹೌಸ್ಲ ಇತ್ತು, ನನಗೆ ಒಂದು ಕಿಚ್ಚಿತ್ತು. ಎಲ್ಲರೂ ನನಗೆ ಸೈನ್ಸ್ ಮಾಡೋಣ ಅಂತ ಹೇಳೋರು, ನನಗೆ ಸೈನ್ಸ್ ಹಾಕಿತ್ತು ಅವರು ತಪ್ಪು ಮಾಡೋಣ ಅಂತ ಹೇಳೋದು. ಅದು ಪಾಸ್ ಆಗಕ್ಕಾಗಲ್ಲ, ಊರಿಗೆ ಯಾರು ಪಾಸ್ ಆಗಿಲ್ಲ, ನೀ ಯಾಕೆ ಪಾಸ್ ಆತಿ? ಯಾಕಂದ್ರೆ ಐದನೇ ಇದ್ದಾಗ ಏನು ಬರೀಲಕ್ಕೆ ಚಾಲು ಮಾಡೋದು ಪಾರ್ಟಿ ಕಾರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಬಂದ್ರಿ ನಾವು ಇದ್ದಾಗ ಕೈನೇ ಕೊನೆಗೆ ಏನ್ ಕೊಡೋದ್ರಿ ನಾವೆಲ್ಲರೂ ಅಂದ್ರೆ 11 ವರ್ಷ ಆಗಿತ್ತು ನಮ್ಗೆ ಅವಾಗ ಏನ್ ಕೇಳ ನಮಗ್ ಕಲ್ಸು ಸರ್ ಅಂತವ್ರು ಪಿಯುಸಿ ಸೈನ್ಸ್ ಹ್ಯಾಂಗ್ ಪಾಸ್ ಆಗಕ್ಕಾಗ್ತಪ್ಪ, ಯಾರು ಊರಾಗ ಪಾಸ್ ಆಗಿಲ್ಲ ಮಾಡಬೇಡ ಅಡ್ಮಿಷನ್ ಅಂತ ಹೇಳಿದ್ರು. ಎಸ್ ಪಿ ಕಾಲೇಜ್ನ ಹೋಗಿ ಪಾಠ ಪ್ರಾರಂಭ ಆಯ್ತು. ಕನಿಷ್ಠ 3 ತಿಂಗಳ ಕಾಲ ಅವ್ರು ಏನ್ ಹೇಳ್ತಾರ ನನ್ಗೆ ಹೊಟ್ಟೆ ಗೊತ್ತೇ ಆಗಿಲ್ಲ ಸರ್, ಹೊಟ್ಟೆ ಗೊತ್ತೇ ಆಗಿಲ್ಲ. ಹಠ ಊರನವ್ರು ಬ್ಯಾಡ ಅಂದ್ರೆ ಸೈನ್ಸ್ ಮಾಡಿ ನಾನು ಏನ್ ಹೇಳ್ತಾರ ತಿಳಿಯಲೇ ಆಯ್ತು. 4 ಕಡೆ ಟ್ಯೂಷನ್ ಹಚ್ಕೊಂಡ ಹಸಾರೆ ಸರತ್ತಿರು ಫಿಸಿಕ್ಸ್ ಹೇಳತ್ತಿರು ಫೇಮಸ್ ಅವರು ಲೆಕ್ಚರ್ ಅವರು ಚಂದ್ರಕಾಂತ್ ಸರ್ ಅಂತೇಳಿ, ನಾಯಕ್ ಸರ್ ಅಂತೇಳಿ, ಜೀವಿ ನಾಯಕ್ ಅಂತೇಳಿ, ಕೆಮಿಸ್ಟ್ರಿ ಡೌಂಕರ್ ಅಂತೇಳಿ ಕೆಮಿಸ್ಟ್ರಿ ಎಲ್ಲಾ ಕಡೆ ಟ್ಯೂಷನ್ ಹೋದ ಸೈಕಲ್ ನೆಲ ವಿದ್ಯಾರ್ಥಿಗಳೇ ಲೆಕ್ಸ್ ಕೊಟ್ಟು ಕೇಳ್ಬೇಕು. ಟ್ಯೂಷನ್ ಹಠ ಪಾಸ್ ಆಗ್ಬೇಕು ಏನು ಕೇಳಲಾಯ್ತು. ಒಂದು 300 ರೂಪಾಯಿ ಕೊಟ್ಟು ಸೈಕಲ್ ಖರೀದಿ ಮಾಡಿ ಅವ್ರು ಸೀಟ್ ತಿದ್ದಿಲ್ಲ ಸರ್, ಹಳಿ ಸೈಕಲ್. ಯಾರೇನು ಈ ಧ್ವನಿ ನಿಮ್ಗೆ ಗೊತ್ತಾಗಲ್ಲ, ಇವ್ರಿಗೆ ಗೊತ್ತಾಗಲ್ಲ. 300 ರೂಪಾಯಿ ಇದ್ದವ್ರ ಬದೆಲ್ಲ BSS ಸೈಕಲ್ ಅಂತಿತ್ತವ, ಅದು 1200 ರೂಪಾಯಿ ರೇಟ್ ಇತ್ತು. 300 ರೂಪಾಯಿ ಸೈಕಲ್,
ಬಂದು ಇಸ್ಕೊಟ್ರು ಆ ಸೈಕಲ್ ಮೇಲೆ ಟ್ಯೂಷನ್ ಹೋಗ್ತೀರ. ಅವಾಗ ಆ ಸೈಕಲ್ ಬಂದು ಕಾರ್ಟೂನ್ ಪಿನ್ ಅಂತ ಹೇಳಿ ಬರ್ತಿದ್ರು. ಕಾರ್ಟೂನ್ ಪಿನ್ ಅಂತ ಹೇಳಿ ಅಂದ್ರೆ ಆ ಪೈಡಲ್ ಹೊಡೆಯಲು ಅವ್ರ ಪಿನ್ ಇರ್ತಾರ. ಆ ಕಾರ್ಟೂನ್ ಪಿನ್ ಸ್ಲಿಪ್ ಆಗಿ ಅದು ನಿಂದಿರ್ತಿರ್ಲಿಲ್ಲ. ಅದು ಯಾವಾಗ ಸ್ಲಿಪ್ ಆಗ್ತದ ಪಡಲ್ ಪಡಲ್ ಅಂತ ಹೇಳಿ ಇದು ಆಕೆ ಪೈಡಲ್ ಹೊಡೆದವರಿಗೆ ಅನುಭವ ಇರ್ತದ. ₹3 ಕೊಟ್ಟು PUC ಸೆಕೆಂಡ್ ಇಯರ್ ಪಾಸ್ ಆಗೋ ತನಕ ₹3 ಕೊಟ್ಟು ಆ ಕಾರ್ಟೂನ್ ಪಿನ್ ಅನ್ನು ಖರೀದಿ ಮಾಡ್ಲಿಕ್ಕಾಗಿಲ್ಲ. ಯಾವಾಗ ಸ್ಲಿಪ್ ಆಗ್ತದ ಕಂಟ್ರೋಲ್ ಮಾಡ್ತೀವಿ. ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತೀನಿ ಅಂದ್ರೆ ನಾನು ಹಠ ಮಾಡಿ ಕಿರಿಲಾರ್ ಬಟ್ಟಿ ಏನ್ ಮಾಡೋದು ಸಬ್ಜೆಕ್ಟ್ಗಳು ಚಾಪ್ಟರ್ಗಳು ಬೈಪಾಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ನಾನು ಕಿರಿಯಲಾಯ್ತು ಬೈಪಾಟ್ ಮಾಡೋದು. ನಾನು ಬೈಪಾಟ್ ಮಾಡೋದು ನೋಡಿ ಎಷ್ಟೋ ಜನ ಗಾಬರಿಯಾಗಿರು. ಅದನ್ನು ಕೂಡ ಪ್ರಾಮಾಣಿಕವಾಗಿ ಹಠ ಮಾಡಿ ಮೊದಲನೇ ಪ್ರಯತ್ನದೊಳಗೆ PUC ಸೈನ್ಸ್ ನಾನು ನಮ್ಮ ಊರೊಳಗೆ ಪಾಸ್ ಆದ ಮೊದಲಿಗೆ ನಾನು. ಯಾಕಂದ್ರೆ ನಿಮಗೆ